ಜನಾ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಾಕ್ಯ
ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ಬಿಟ್ಟು ಬಾಳಲಾರೆನು ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ಹಾಲೆಲುಯಾ 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 ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಮೊತ್ತ ಮೊದಲಿಗೆ ಇವತ್ತಿನ ದೇವರ ವಾಕ್ಯವನ್ನು ನಾವು ಆಲಿಸಿಕೊಳ್ಳೋಣ, ನಂತರ ತುಸು ಹೊತ್ತು ದೇವರ ವಾಕ್ಯದ ಮೇಲೆ ಧ್ಯಾನ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ 7:31-37. ಯೇಸು ಸ್ವಾಮಿ ಆ ಸ್ಥಳವನ್ನು ಬಿಟ್ಟು ಸಿದೋನಿನ ಮಾರ್ಗವಾಗಿ ದೆಕಪೊಲಿ ಪ್ರದೇಶವನ್ನು ಹಾದು ಗಲೀಲಿಯ ಸರೋವರದ ತೀರಕ್ಕೆ ಹಿಂದಿರುಗಿದರು. ಮಾತನಾಡಲಾಗದ ಒಬ್ಬ ಕಿವುಡನನ್ನು ಜನರು ಅವರ ಬಳಿಗೆ ಕರೆದು ತಂದರು. ಅವನ ಮೇಲೆ ಕೈಗಳನ್ನಿಡಬೇಕೆಂದು ಬೇಡಿಕೊಂಡರು. ಯೇಸು ಅವನನ್ನು ಜನರ ಗುಂಪಿನಿಂದ ಪ್ರತ್ಯೇಕವಾಗಿ ಕರೆದೊಯ್ದು ತಮ್ಮ ಬೆರಳುಗಳನ್ನು ಅವನ ಕಿವಿಯೊಳಗೆ ಇಟ್ಟರು. ತಮ್ಮ ಉಗುಳಿನಿಂದ ಅವನ ನಾಲಗೆಯನ್ನು ಮುಟ್ಟಿದರು. ಬಳಿಕ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೀರ್ಘವಾಗಿ ಉಸಿರೆಳೆದು ಎಫ್ಫತ ಎಂದರೆ ತೆರೆಯಲಿ ಎಂದರು. ತಕ್ಷಣವೇ ಆತನ ಕಿವಿಗಳು ತೆರೆದವು, ನಾಲಗೆಯ ಬಿಗಿ ಸಡಿಲಗೊಂಡಿತು, ಅವನು ಸರಾಗವಾಗಿ ಮಾತನಾಡತೊಡಗಿದನು. ಇದನ್ನು ಯಾರಿಗೂ ಹೇಳಕೂಡದೆಂದು ಯೇಸು ಜನರಿಗೆ ಕಟ್ಟಪ್ಪಣೆ ಮಾಡಿದರು. ಆದರೆ ಎಷ್ಟು ಹೇಳಿದರೂ ಕೇಳದೆ ಅವರು ಮತ್ತಷ್ಟು ಆಸಕ್ತಿಯಿಂದ ಈ ಕಾರ್ಯವನ್ನು ಪ್ರಚಾರ ಮಾಡಿದರು. ಎಲ್ಲರೂ ಆಶ್ಚರ್ಯಭರಿತರಾಗಿ ಇವರು ಎಲ್ಲ ಕಾರ್ಯವನ್ನು ಚೆನ್ನಾಗಿ ಮಾಡುತ್ತಾರೆ, ಕಿವುಡರು ಕೇಳುವಂತೆಯೂ ಮೂಕರು ಮಾತನಾಡುವಂತೆಯೂ ಮಾಡುತ್ತಾರಲ್ಲ ಎಂದು ಹೇಳಿಕೊಳ್ಳುತ್ತಿದ್ದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಾಗ ಹಲವಾರು ಪವಾಡಗಳನ್ನು ಮಾಡಿದ್ದನ್ನು ನಾವು ನೋಡುತ್ತೇವೆ. ಪಾರ್ಶ್ವವಾಯು ಬಡಿದವರನ್ನು ಎದ್ದು ನಡೆಯುವಂತೆ ಮಾಡಿದರು. ಕುರುಡರು, ಹುಟ್ಟು ಕುರುಡರು, ಅವರು ದೃಷ್ಟಿ ಪಡೆದು ಈ ಪ್ರಪಂಚವನ್ನು, ದೇವರು ಸೃಷ್ಟಿ ಮಾಡಿದ ಈ ಸುಂದರವಾದ ಪ್ರಪಂಚವನ್ನು ನೋಡುವಂತೆ ಮಾಡಿದರು. ಸತ್ತು ಹೋದಂಥ ಮನುಷ್ಯನನ್ನು ಜೀವಂತವಾಗಿ ಎಬ್ಬಿಸಿದರು. ಇವತ್ತಿನ ಈ ಸುವಾರ್ತೆಯಲ್ಲಿ ಇನ್ನೊಂದು ಪವಾಡವನ್ನು ನಾವು ನೋಡುತ್ತೇವೆ. ಆ ಪವಾಡ ಅಂತ ಹೇಳಿದರೆ, ಓರ್ವ ಕಿವುಡನನ್ನು ಮೂಗನನ್ನು ಗುಣಪಡಿಸಿ ಕೇಳುವಂತೆಯೂ ಮಾತನಾಡುವಂತೆಯೂ ಮಾಡಿದಂಥ ಪವಾಡ. ಈ ಪವಾಡವನ್ನು ನೋಡುವಾಗ ಅದೇನು ದೊಡ್ಡ ಪವಾಡ ಅಲ್ಲ ಅಂತ ನಮಗೆ ಅನ್ನಿಸ್ಬೋದು. ಯಾಕೆ ಹೇಳಿದರೆ, ಪಾರ್ಶ್ವವಾಯು ಬಡಿದಂಥ ಮನುಷ್ಯ ಆತನು ಹಾಸಿಗೆಯಲ್ಲಿರುತ್ತಾನೆ, ಆತನಿಗೆ ಸರಿಯಾಗಿ ಮಾತನಾಡಲಿಕ್ಕೆ ಬರುವುದಿಲ್ಲ, ನಡೆದುಕೊಂಡು ಆಚೆ ಈಚೆ ಓಡಾಡಲಿಕ್ಕೆ ಬರುವುದಿಲ್ಲ. ಕುಷ್ಠರೋಗಿಗಳಾದರೆ ಅವರು ಜನರಿಂದ ದೂರಕ್ಕೆ ತಳ್ಳಲ್ಪಡುತ್ತಾರೆ, ಅವರ ಶರೀರದ ನೋವಿಗಿಂತ ಮಾನಸಿಕ ನೋವು ಅದು ಕಠಿಣವಾಗಿರುತ್ತದೆ. ಯಾಕಂತ ಹೇಳಿದರೆ ಅವರನ್ನು ಬೇರ್ಪಡಿಸಿಡುತ್ತಾರೆ. ಅಂಥವರನ್ನು ಗುಣಪಡಿಸಿದಾಗ ಒಂದು ರೀತಿಯ ಮರುಜೀವ ಪಡೆದ ಹಾಗೆ ಆಗುತ್ತದೆ. ಕುರುಡರಾದರೂ ದೇವರು ಸೃಷ್ಟಿ ಮಾಡಿದಂಥ ಈ ಪ್ರಪಂಚ ನೋಡದೆ ಅವರೇನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ, ಏನೋ ಜೀವನ ಮಾಡಬಹುದು. ಆದರೆ ಈ ಪ್ರಪಂಚದಲ್ಲಿ ಅದೆಷ್ಟೋ ದೇವರು ಸೃಷ್ಟಿ ಮಾಡಿದಂಥ ಸುಂದರವಾದ ಸೃಷ್ಟಿಯನ್ನು ನೋಡಲಾರದೆ ಇರುತ್ತಾರೆ.
ಅಂಥವರಿಗೆ ದೃಷ್ಟಿ ಕೊಟ್ಟರೆ ಅವರ ಆನಂದವನ್ನು ನಾವು ಊಹಿಸಬಹುದು ಎಷ್ಟು ಇರುತ್ತದೆ. ಮೊತ್ತ ಮೊದಲಿಗೆ ಅವರು ಕಣ್ಣು ತೆರೆದು ನೋಡುವಾಗ ತಮ್ಮ ಸುತ್ತಮುತ್ತಲಿರುವಂಥ ಜನರು, ಅದೇ ಪ್ರಕಾರ ಈ ಸುಂದರವಾದ ಪ್ರಕೃತಿ, ದೇವರು ಸೃಷ್ಟಿ ಮಾಡಿದಂಥ ಆ ಸುಂದರವಾದ ಪ್ರಕೃತಿಯನ್ನು ನೋಡುವ ಭಾಗ್ಯ ಅವರಿಗೆ ಸಿಗುತ್ತದೆ. ಸತ್ತವರನ್ನು ಎಬ್ಬಿಸುವುದು ಅಂತ ಹೇಳಿದರೆ ಅದು ಎಷ್ಟು ದೊಡ್ಡ ಪವಾಡ ಅಂತ ನಾವು ಅನ್ನಿಸ್ಬೋದು. ಸತ್ತವರು ಅವರಿಗೆ ಏನು ತಿಳಿದಿಲ್ಲ ಸುತ್ತಮುತ್ತ ಏನಾಗ್ತದಂತ. ಆದರೆ ಅವರ ಸುತ್ತಮುತ್ತ ಇರುವಂತಹ ಕುಟುಂಬದ ಜನರು ಎಷ್ಟು ನೋವನ್ನು ಪಡುತ್ತಾರೆ, ಅವರ ಮಿತ್ರರು ಎಷ್ಟು ನೋವನ್ನು ಪಡುತ್ತಾರೆ. ಒಂದು ವೇಳೆ ಅಂಥ ವ್ಯಕ್ತಿ ಎದ್ದು ಕೂತುಕೊಂಡರೆ ಆ ಸುತ್ತಮುತ್ತಲಿರುವಂಥ ಜನರ ನೋವು ಮಾಯವಾಗಿ ಅವರು ಸಂತೋಷ ಪಡುವುದನ್ನು ನಾವು ನೋಡುತ್ತೇವೆ. ದೊಡ್ಡ ಪವಾಡಗಳು. ಆದರೆ ಓರ್ವ ಮನುಷ್ಯನು ಕಿವುಡ, ಆತನಿಗೆ ಮಾತನಾಡಲಿಕ್ಕೆ ಬರುವುದಿಲ್ಲ, ಖಂಡಿತವಾಗಿಯೂ ಅದು ಒಂದು ಹೀನತೆ. ಆದರೆ ಆ ಮನುಷ್ಯನು ಖಂಡಿತವಾಗಿ ಎಲ್ಲವನ್ನು ನೋಡಲಿಕ್ಕೆ ಶಕ್ತನಾಗಿದ್ದಾನೆ, ನಡೆದುಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬಹುದು, ಎಲ್ಲರ ಜನರ ಜೊತೆ ಆತನು ಕೂಡಿ ಬಾಳ್ಬಹುದು. ಅದಕ್ಕಾಗಿ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಿದರೆ ಈ ಹೀನತೆ ಇತರ ಹೀನತೆಗಿಂತ ಅಥವಾ ಕಷ್ಟಗಳಿಗಿಂತ ದೊಡ್ಡದೇನಲ್ಲ. ಆದರೆ ಒಂದು ವೇಳೆ ನಾವು ಈ ಕಿವುಡರ ಅಥವಾ ಮೂಗರ ಸ್ಥಾನದಲ್ಲಿ ನಮ್ಮನ್ನು ಇಟ್ಟರೆ ನಮಗೆ ಅರ್ಥ ಆಗುತ್ತದೆ ಆ ಹೀನತೆ ಕೂಡ ಎಷ್ಟು ಒಂದು ಕಠಿಣ ಅಂತ ಹೇಳಿಕೊಂಡು ನಾವು ಮಾತನಾಡುತ್ತೇವೆ. ಒಂದು ವೇಳೆ ನಮಗೆ ಮಾತು ಇಲ್ಲ ಅಂತ ಯೋಚನೆ ಮಾಡುವ ನಾವು ನಮ್ಮ ಮನದಾಳದಲ್ಲಿರುವಂಥ ಆ ಭಾವನೆಗಳನ್ನು, ಯೋಚನೆಗಳನ್ನು ಇನ್ನೊಬ್ಬರಿಗೆ ಹೇಗೆ ವ್ಯಕ್ತಪಡಿಸುವುದು ತುಂಬ ಕಷ್ಟ. ನಮಗೇನೋ ಹೇಳಬೇಕಂತ ಅನ್ನಿಸ್ತದೆ, ಆದರೆ ಹೇಳಲಿಕ್ಕೆ ಆಗುವುದಿಲ್ಲ. ನಮ್ಮ ಸುತ್ತಮುತ್ತಲಿರುವಂಥ ಜನರು ಮಾತನಾಡುತ್ತಾರೆ, ನಗಾಡುತ್ತಾರೆ, ಸಂತೋಷ ಪಡುತ್ತಾರೆ. ಆದರೆ ಅವರು ಯಾಕಾಗಿ ಅವರು ಸಂತೋಷ ಪಡುತ್ತಾರೆ, ಯಾಕಾಗಿ ಅವರು ನಗಾಡುತ್ತಾರೆ ಅಂತ ನಮಗೆ ತಿಳಿಯುವುದಿಲ್ಲ. ಯಾಕಂತ ಹೇಳಿದರೆ ನಾವು ಅದನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರಿಯರೇ, ನಮಗೆ ತಿಳಿಯುತ್ತದೆ ಈ ಮಾತು ಎನ್ನುವುದು ಎಷ್ಟೊಂದು ಮುಖ್ಯ, ಈ ಕೇಳಿಸುವಂಥ ಶಕ್ತಿ ಅದು ಎಷ್ಟೊಂದು ಮುಖ್ಯ ಅಂತ ನಮಗೆ ಅರ್ಥ ಆಗುತ್ತದೆ. ಕೆಲವು ಬಾರಿ ನಾವು ನೋಡುತ್ತೇವೆ ಈ ಕಿವಿ ಕೇಳದವರು ತಕ್ಷಣಕ್ಕೆ ಕೋಪಗೊಳ್ಳುವುದು. ಯಾಕಂತ ಹೇಳಿದರೆ ಸುತ್ತಮುತ್ತಲಿರುವಂಥ ಜನರು ಏನಾದರೂ ಮಾತನಾಡಿಕೊಂಡು ಸಂತೋಷಪಟ್ಟರೆ ಅವರ ಮನಸ್ಸಿನಲ್ಲಿ ಒಂದು ಸಂಶಯ ಇರುತ್ತದೆ, ಇವರೇನಾದರೂ ನನ್ನನ್ನೇ ತಮಾಷೆ ಮಾಡಿ ಏನಾದರೂ ಮಾತನಾಡುತ್ತಾರೋ ಅಂತ ಒಂದು ಸಂಶಯ ಅವರ ಮನಸ್ಸಿನಲ್ಲಿರುತ್ತದೆ. ಅದನ್ನು ಹೋಗಲಾಡಿಸಬೇಕಿದ್ರೆ ಅದಕ್ಕಿರುವಂಥ ಒಂದೇ ಮದ್ದು ಏನಂತ ಹೇಳಿದರೆ ಪರಿಹಾರ ಏನಂತ ಹೇಳಿದರೆ ಬೇರೆಯವರು ಏನು ಮಾತನಾಡುತ್ತಾರೆ ಅಂತ ತಿಳಿದುಕೊಳ್ಳುವುದು. ಅದಕ್ಕಾಗಿ ಈ ಕಿವುಡರಲ್ಲಿ ಒಂದು ಸಂಶಯ ಇರುತ್ತದೆ. ಪ್ರಿಯರೇ, ಯೇಸು ಸ್ವಾಮಿ ಈ ಗಲೀಲೆಯ ಸರೋವರದ ತೀರಕ್ಕೆ ಬಂದಾಗ ಜನರು ಓರ್ವ ಕಿವುಡನನ್ನು ಮತ್ತು ಮೂಗನನ್ನು ಒಟ್ಟೊಟ್ಟಿಗೆ ಹೋಗುತ್ತವೆ ಎರಡು ಕೂಡ. ಯಾವಾಗ ಮನುಷ್ಯನು ಕೇಳಿಸ್ಲಿಕ್ಕೆ ಸಾಧ್ಯ ಇಲ್ಲವೋ ಆಗ ಅವನು ಮೂಗನು ಕೂಡ ಆಗ್ತಾನೆ. ದೊಡ್ಡವರಾದ ಮೇಲೆ ವಿಷಯ ಬೇರೆ. ಯಾಕೆಂತ ಹೇಳಿದರೆ ಒಂದು ಸಲ ಆ ಮಾತನಾಡುವ ಶಕ್ತಿ ಮನುಷ್ಯನಿಗೆ ಇದ್ದರೆ ನಂತರ ಆ ಕೇಳುವಂಥ ಶಕ್ತಿ ಹೋದರೆ ಮನುಷ್ಯನು ಮಾತನಾಡಲಿಕ್ಕೆ ಶಕ್ತನಾಗುತ್ತಾನೆ. ಆದರೆ ಚಿಕ್ಕಂದಿನಿಂದ ಒಂದು ವೇಳೆ ಮನುಷ್ಯನಿಗೆ ಕೇಳಲಿಕ್ಕೆ ಆಗದಿದ್ದರೆ ಮಾತನಾಡುವುದು ಕೂಡ ತುಂಬ ವಿರಳ. ಅಂತ ಓರ್ವ ಮನುಷ್ಯನನ್ನು ಯೇಸು ಸ್ವಾಮಿಯ ಮುಂದಕ್ಕೆ ತಂದಾಗ ಯೇಸು ಸ್ವಾಮಿ ಜನರಿಂದ ಆತನನ್ನು ಬೇರ್ಪಡಿಸಿ ಆತನ ಕಿವಿಯಲ್ಲಿ ತನ್ನ ಬೆರಳುಗಳನ್ನು ಹಾಕಿ ಹಾಗೂ ತಮ್ಮ ಬಾಯಿಂದ ಉಗುಳನ್ನು ಆತನ ನಾಲಗೆಗೆ ಸವರಿ ಎಫ್ಫತ ಅಂತ ಹೇಳಿದರೆ ತೆರೆಯಲಿ ಅಂತ ಹೇಳುತ್ತಾರೆ. ಆ ಸಂದರ್ಭದಲ್ಲಿ ಆ ಕಿವುಡನು ಕೇಳಲಿಕ್ಕೆ ಶಕ್ತನಾಗುತ್ತಾನೆ, ಆ ಮನುಷ್ಯನು ಮಾತನಾಡಲಿಕ್ಕೆ ಶಕ್ತನಾಗುತ್ತಾನೆ. ಒಂದು ಹೊತ್ತು ಆ ಒಂದು ಘಟನೆಯನ್ನು ನಮ್ಮ ಕಣ್ಣ ಮುಂದೆ ತರುವ ಪ್ರಿಯರೇ, ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಿ ಆ ಘಟನೆಯನ್ನು ನಮ್ಮ ಮುಂದೆ ತರುವ. ಆ ಮನುಷ್ಯನ ಸಂತೋಷ ಎಷ್ಟು ಅಂತ ಹೇಳತೀರದು. ಮೊತ್ತ ಮೊದಲ ಬಾರಿಗೆ ಅವನು ತಮ್ಮ ಸುತ್ತಮುತ್ತಲಿರುವಂಥ ಜನರು ಆಡುವ ಮಾತುಗಳನ್ನು ಕೇಳುತ್ತಾನೆ. ಅಷ್ಟು ಮಾತ್ರ ಅಲ್ಲ, ಆತನು ಮಾತನಾಡಲಿಕ್ಕೆ ಶಕ್ತನಾಗುತ್ತಾನೆ. ಆತನ ಸಂತೋಷ ಹೇಳತೀರದು. ತುಂಬ ಸಂತೋಷ ಆತನಿಗಾಯಿತು. ಶರೀರದಲ್ಲಿ ಆತನು ಮೊತ್ತ ಮೊದಲಿಗೆ ಈ ಒಂದು ಶಕ್ತಿಯನ್ನು ಪಡೆದನು, ಮತ್ತೆ ಆ ಅನುಭವವನ್ನು ಪಡೆದನು. ಯೇಸು ಸ್ವಾಮಿ ಆತನಲ್ಲಿದ್ದಂಥ ಹೀನತೆಯನ್ನು ತೆಗೆದುಬಿಟ್ಟರು.
ಇನ್ನೊಂದು ಸಾರಿ ಆತನು ತಾನು ದೇವರ ಸೃಷ್ಟಿ ಮಗು ಎಂದು ಆತನಿಗೆ ಅನುಭವ ಆಯಿತು. ಪ್ರಿಯರೇ, ಇವತ್ತಿನ ಈ ಒಂದು ಘಟನೆ ಅಥವಾ ಅದ್ಭುತ ಪವಾಡವನ್ನು ನಾವು ಕೇಳುತ್ತಿರುವಾಗ ನಾವು ಇನ್ನೊಂದು ರೀತಿಯ ಕಿವುಡುತನವನ್ನು, ಇನ್ನೊಂದು ರೀತಿಯ ಮೂಗತನವನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿ ನೋಡಬೇಕಾದಂಥ ಸಂದರ್ಭ. ನಾವು ಒಂದು ವೇಳೆ ಮಾತನಾಡಲಿಕ್ಕೆ ಶಕ್ತರಾಗಿದ್ದರೆ, ನಾವೊಂದು ವೇಳೆ ಕೇಳಲಿಕ್ಕೆ ಶಕ್ತರಾಗಿದ್ದರೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಯಾಕಂತ ಹೇಳಿದರೆ ಆ ಶಕ್ತಿಯನ್ನು ದೇವರು ನಮಗೆ ನೀಡಿದ್ದಾರೆ. ಆದರೆ ನಮ್ಮ ಸುತ್ತಮುತ್ತಲೂ ಜನರಿದ್ದಾರೆ, ಮಾತನಾಡುತ್ತಾರೆ, ಆದರೆ ಅವರ ಮಾತಿಗೆ ಶಕ್ತಿ ಇಲ್ಲ. ನಮ್ಮ ಸುತ್ತಮುತ್ತಲೂ ಜನರಿದ್ದಾರೆ, ಕೇಳುವ ಶಕ್ತಿ ಉಂಟು, ಆದರೆ ಅವರಿಗೆ ಕೇಳುವುದಿಲ್ಲ. ಪ್ರಿಯರೇ, ನಾವು ಯಾರ್ಯಾರ ಬಗ್ಗೆ ಯೋಚನೆ ಮಾಡುವುದು ಬೇಡ, ನಾವು ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡಿ ನೋಡುವ. ಎಷ್ಟೋ ಸಾರಿ ಜನರು ಕೂಗುತ್ತಾರೆ, ಅಳುತ್ತಾರೆ ನಮ್ಮ ಸುತ್ತಮುತ್ತಲು. ನಾವು ಆ ಕೂಗನ್ನು, ಆ ಅಳಲನ್ನು ಕೇಳುತ್ತೇವೋ? ಒಂದು ವೇಳೆ ಕೇಳಿದರೆ ಮತ್ತೆ ನಾವು ಅವರಿಗೆ ಸ್ಪಂದಿಸುತ್ತೇವೋ ಎಂಬುದನ್ನು ನಾವು ತಿಳಿದುಕೊಳ್ಳುವ. ಈ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಒಂದು ಸಾಮತಿ ಉಂಟು. ಓರ್ವ ಶ್ರೀಮಂತ ಮನುಷ್ಯ, ಪ್ರತಿ ದಿವಸ ಆತನ ಮನೆಯಲ್ಲಿ ಔತಣಗಳು ನಡೆಯುತ್ತಿದ್ದವು. ಆತನ ಮನೆಯ ಹೊರಗಡೆ ಓರ್ವ ಭಿಕ್ಷುಕನಿದ್ದನು. ಅದನ್ನು ಎಷ್ಟೋ ಬಾರಿ ಒಂದು ಸುತ್ತು ಅನ್ನಕ್ಕಾಗಿ ಅಥವಾ ಆಹಾರಕ್ಕಾಗಿ ಕೂಗಿದ್ದನೇನು. ಆದರೆ ಆ ಮನೆಯ ಒಳಗಿದ್ದಂಥ ಆ ಶ್ರೀಮಂತ ಮನುಷ್ಯನು ಆತನ ಮಾತನ್ನು ಯಾವತ್ತೂ ಕೂಡ ಕೇಳಲಿಲ್ಲ. ಹಲವು ಬಾರಿ ನಮ್ಮ ಜೀವನದಲ್ಲಿ ಕೂಡ ಇದೇ ರೀತಿ ಆಗುತ್ತದೆ. ನಮ್ಮ ಸುತ್ತಮುತ್ತಲಿರುವಂಥ ಎಷ್ಟೋ ಜನರು ಸಹಾಯಕ್ಕಾಗಿ ಬೇಡುತ್ತಾರೆ, ಆದರೆ ನಮಗೆ ಕೇಳುವಂಥ ಶಕ್ತಿ ಇದ್ದರೂ ಕೂಡ ನಾವು ಕಿವುಡರಾಗಿ ಬಿಡುತ್ತೇವೆ. ನಮಗೆ ಏನು ಕೂಡ ಭಾವನೆಗಳು ಬರುವುದಿಲ್ಲ. ಎಷ್ಟೋ ಜನರು ಇವತ್ತು ನಮ್ಮ ಸುತ್ತಮುತ್ತ ಪ್ರಪಂಚದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ನೆರೆಹೊರೆಯಲ್ಲಿ ಇದ್ದಾರೆ. ಸಹಾಯಕ್ಕಾಗಿ ಅವರು ಕೂಗುತ್ತಾರೆ, ಆದರೆ ಅವರ ಕೂಗನ್ನು ಕೇಳುವವರು ಯಾರು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಮಾತಿನಲ್ಲಿ ಶಕ್ತಿ ಇಲ್ಲ, ಅವರಿಗೆ ಧ್ವನಿ ಇಲ್ಲ. ಅವರನ್ನು ಶೋಷಣೆ ಮಾಡಲಾಗುತ್ತದೆ. ಜನರು ಅವರ ಮತವನ್ನು ಪಡೆಯುತ್ತಾರೆ, ಆದರೆ ಅವರಿಗೆ ಏನು ಬೇಕೋ, ಸೌಕರ್ಯಗಳು ಏನು ಬೇಕೋ ಅದನ್ನು ಅವರು ಒದಗಿಸಿ ಕೊಡುವುದಿಲ್ಲ. ಅದಕ್ಕಾಗಿ ನಮ್ಮ ಮಧ್ಯೆ ಜನರು ಕೇಳುವ ಶಕ್ತಿ ಇದ್ದರೂ ಕೂಡ ಕಿವುಡರಾಗಿ ನಡೆಯುವಂಥ ಜನರು ಎಷ್ಟೋ ಜನರಿದ್ದಾರೆ. ಇವತ್ತು ನಾವೇನು ಮಾಡ್ಬೋದು, ಅಂತ ಹೇಳಿದರೆ, ಒಂದು ವೇಳೆ ನಮಗೆ ಏನಾದರೂ ಆ ಒಂದು ಸಾಧ್ಯತೆ ಇದ್ದರೆ, ಅಧಿಕಾರ ಇದ್ದರೆ, ಅಥವಾ ಏನಾದರೂ ದೇವರು ಕೊಟ್ಟಂಥ ಆ ಒಂದು ಶಕ್ತಿ ಇದ್ದರೆ, ಈ ಶಕ್ತಿಹೀನ ಜನರ ಧ್ವನಿಗೆ ನಾವು ಶಕ್ತಿಯನ್ನು ಕೂಡಿಸ್ಬೋದು. ಅವರ ಧ್ವನಿ ಎಲ್ಲಿ ಹೋಗಿ ತಲುಪಿಸಬೇಕೋ ಅದನ್ನು ನಾವು ತಲುಪಿಸ್ಬೋದು. ಒಂದೇ ನಮ್ಮ ವಾಕ್ಚಾತುರ್ಯದಿಂದ ಅಥವಾ ನಮ್ಮ ಬರವಣಿಗೆಯಿಂದ ಅಥವಾ ನಾವು ಸಂಘಟನೆಯನ್ನು ಮಾಡಿಕೊಂಡು ಈ ದಮನಿತ ಜನರ ಧ್ವನಿಯನ್ನು ಅದು ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪಿ ಅವರಿಗೆ ಏನು ಬೇಕೋ ಅದನ್ನು ಪಡೆಯುವಂತೆ ಮಾಡಿದರೆ ಖಂಡಿತವಾಗಿಯೂ ನಾವು ಕೂಡ ಯೇಸು ಸ್ವಾಮಿ ಮಾಡಿದಂಥ ಪವಾಡದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಉಂಟು. ಪ್ರಿಯರೇ, ಇನ್ನೊಂದು ಈ ಪವಾಡದ ಭಾಗ ಅಂತ ಹೇಳಿದರೆ, ಯೇಸು ಸ್ವಾಮಿ ಆ ಮನುಷ್ಯನಿಗೆ ಮಾತನಾಡುವ ಶಕ್ತಿಯನ್ನು ನೀಡಿದರು. ಒಂದು ಹೊತ್ತು ನಾವು ಯೋಚನೆ ಮಾಡಿ ನೋಡುವ, ಈ ಶಕ್ತಿ, ಮಾತನಾಡುವಂಥ ಶಕ್ತಿ ನಮಗೆ ಇಲ್ಲದಿದ್ದರೆ ಏನಾಗುತ್ತಿತ್ತು? ನಮ್ಮ ಒಳಗೆ ಎಷ್ಟೋ ಭಾವನೆಗಳು ಉಂಟು, ನಮ್ಮ ಒಳಗೆ ಎಷ್ಟೋ ಒಂದು ಆಲೋಚನೆಗಳು ಉಂಟು, ಅದನ್ನು ವ್ಯಕ್ತಪಡಿಸಲಿಕ್ಕೆ ನಮಗೆ ಆಗುತ್ತಿರಲಿಲ್ಲ. ಒಂದು ಅದ್ಭುತವಾದ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆದರೆ ದೇವರು ನಮಗೆ ಕೊಟ್ಟಂಥ ಈ ಶಕ್ತಿಯನ್ನು ನಾವು ಯಾವುದಕ್ಕಾಗಿ ಉಪಯೋಗ ಮಾಡುತ್ತೇವೆ ಎಂಬುದನ್ನು ತುಸು ಹೊತ್ತು ಯೋಚನೆ ಮಾಡಿ ನೋಡುವ. ನಾವು ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ತನಕ ಮಾತನಾಡುತ್ತೇವೆ. ಆ ಇಡೀ ದಿವಸ ಮಾತನಾಡುವಂಥ ಮಾತಿನಲ್ಲಿ ಎಷ್ಟು ಮಾತು ಅದು ಒಳಿತಿಗಾಗಿ ನಾವು ಮಾತನಾಡುತ್ತೇವೆ, ಎಷ್ಟು ಮಾತು ನಾವು ಇತರರನ್ನು ಹೀಯಾಳಿಸ್ಲಿಕ್ಕೋ ಅಥವಾ ದುಃಖಕ್ಕೆ ಒಳಪಡಿಸ್ಲಿಕ್ಕೋ ನಾವು ಆ ಮಾತನ್ನು ಆಡುತ್ತೇವೆ. ಒಂದು ವೇಳೆ ಆ ಶಕ್ತಿ ಇಲ್ಲದಿರುವುದಿದ್ದರೆ ಎಷ್ಟು ಒಳ್ಳೆಯದಿತ್ತೇನು? ಕನಿಷ್ಠ ಪಕ್ಷ ನಾವು ಇತರರನ್ನು ದುಃಖಪಡಿಸುವುದನ್ನು, ಹೀಯಾಳಿಸುವುದನ್ನು ಕಡಿಮೆ ಆಗುತ್ತಿತ್ತು. ಆದರೆ ಎಷ್ಟೋ ಬಾರಿ ದೇವರು ಕೊಟ್ಟಂಥ ಈ ಮಾತು ನಾವು ಇತರರ ಮನಸ್ಸನ್ನು ನೋಯಿಸಿದ್ದಕ್ಕೆ ನಾವು ಉಪಯೋಗ ಮಾಡುತ್ತೇವೆ. ನಾವು ಹೇಳುತ್ತೇವೆ ಅಥವಾ ಕೇಳುತ್ತೇವೆ ಅಂತ ಹೇಳಿದರೆ ಈ ಕತ್ತಿಯಿಂದ ಕಡಿದಂಥ ಆ ಗಾಯ ಮಾಯವಾಗಬಹುದು, ಆದರೆ ನಮ್ಮ ಹರಿತವಾದ ನಾಲಗೆಯಿಂದ ನುಡಿದಂಥ ಮಾತುಗಳು ಸಾಯುವ ತನಕ ಅವು ಉಳಿಯುತ್ತವೆ ಅಂತ ಹೇಳಿಕೊಂಡು
ದೇವರು ನಮಗೆ ಮಾತನಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ. ಏನು ಮಾಡಲಿಕ್ಕೆ, ಏನು ಮಾಡಲಿಕ್ಕೆ ಅಂತ ಹೇಳಿದರೆ, ಇತರರ ಜೀವನಕ್ಕೆ ಸಂತೋಷ ನೀಡಲಿಕ್ಕೆ, ಹುರುಪು ನೀಡಲಿಕ್ಕೆ, ಇತರರಿಗೆ ಧೈರ್ಯ ಕೊಡಲಿಕ್ಕೆ ದೇವರು ನಮಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಮಾತುಗಳಿಂದ ನೋಯಿಸಲಿಕ್ಕೆ ಅಲ್ಲ, ನಮ್ಮ ಮಾತುಗಳಿಂದ ಇದ್ದಂಥ ಸ್ವಲ್ಪ ಜೀವವನ್ನು ಅದನ್ನು ಪೂರ್ತಿಯಾಗಿ ನಾಶ ಮಾಡಲಿಕ್ಕೆ ಅಲ್ಲ. ಪ್ರಿಯರೇ, ದೇವರಿಗೆ ನಾವು ಆರಾಧಿಸುವ, ದೇವರಿಗೆ ನಾವು ಸ್ತುತಿಪಡಿಸೋಣ. ದೇವರು ನಮಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ. ಪ್ರಥಮವಾಗಿ ದೇವರನ್ನು ಹರಸಲಿಕ್ಕೆ, ಸ್ತುತಿಪಡಿಸಲಿಕ್ಕೆ ಮತ್ತು ದೇವರ ಕೀರ್ತನೆಗಳನ್ನು ನಾವು ಹಾಡಲಿಕ್ಕೆ ದೇವರು ನಮಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ. ಎರಡನೇದಾಗಿ, ನಮಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾರೆ ನಮ್ಮ ಸುತ್ತಮುತ್ತಲಿರುವಂಥ ಜನರಿಗೆ ಜೀವನದಲ್ಲಿ ಅವರಿಗೆ ಆನಂದವನ್ನು ತರಲಿಕ್ಕೆ, ಸಂತೋಷವನ್ನು ನೀಡಲಿಕ್ಕೆ, ಅವರಿಗೆ ಅವರ ಜೀವನದಲ್ಲಿ ಶಾಂತಿಯನ್ನು ದಯಪಾಲಿಸಲಿಕ್ಕೆ ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಂದಿಗೂ ಕೂಡ ನಮ್ಮ ಮಾತಿನಿಂದ ಇತರರನ್ನು ನೋಯಿಸಲಿಕ್ಕೆ ಹೋಗುವಾದಾಗೆ ನಾವು ದೇವರನ್ನು ಪ್ರಾರ್ಥನೆ ಮುಖಾಂತರ ಕೇಳಿಕೊಳ್ಳುವ. ನಮ್ಮ ಮಾತು ಎಷ್ಟಾದರೂ ಕೂಡ ಇತರರಿಗೆ ಒಳ್ಳೆಯದನ್ನು ಮಾಡಲಿ, ಕೆಟ್ಟದನ್ನು ಖಂಡಿತವಾಗಿ ಮಾಡದೇ ಇರುವಂತೆ ನಾವು ಪ್ರಯತ್ನ ಪಡೋಣ. ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ಕೂಡ ದೇವರಲ್ಲಿ ಕೇಳಿಕೊಳ್ಳುವ. ನಾವು ನೋಡುತ್ತೇವೆ ಹಲವಾರು ಬಾರಿ ಜಗಳ ಆಗ್ತದೆ, ಆ ಜಗಳದಿಂದ ಒಂದು ಸಲ ಮನಸ್ಸು ನೋವಾದರೆ, ಆಮೇಲೆ ಅಲ್ಲಿ ದ್ವೇಷ ಹುಟ್ಟಿಕೊಂಡರೆ, ಆಮೇಲೆ ಅಲ್ಲಿ ವೈರತ್ವ ಹುಟ್ಟಿಕೊಂಡರೆ ಜೀವನದ ಕೊನೆಯ ತನಕೂ ಕೂಡ ಅದು ಇಟ್ಟುಕೊಳ್ಳುತ್ತಾರೆ ಜನರು. ಮನಸ್ಸಿನಲ್ಲಿ ಆ ಕಹಿ ಅನುಭವಗಳು ಇರ್ತವೆ. ಯಾಕಾಗಿ ಕುಟುಂಬಗಳು, ಕುಟುಂಬದ ನಡುವೆನೆ ಒಳಗೇನೆ ಈ ಒಂದು ದ್ವೇಷ ವೈರತ್ವವಿರುತ್ತದೆ. ಯಾಕಂತ ಹೇಳಿದರೆ ನಮ್ಮ ಮಾತುಗಳು, ನಮ್ಮ ಮಾತುಗಳು ಇತರರಿಗೆ ನೋವು ಕೊಟ್ಟರೆ ಅದನ್ನು ಸರಿಪಡಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದರೆ ಅಸಾಧ್ಯ ಏನೂ ಅಲ್ಲ. ಯಾವ ಬಾಯಿಯಿಂದ, ಯಾವ ನಾಲಿಗೆಯಿಂದ ನಾವು ಇತರರನ್ನು ಹೀಯಾಳಿಸ್ತೇವೋ ಅಥವಾ ಯಾರಿಗೆ ದುಃಖ ಉಂಟು ಮಾಡಿದ್ದೇವೋ, ಅವರಲ್ಲಿ ನನ್ನದು ತಪ್ಪಾಯಿತು, ಕ್ಷಮೆ ಆಯ್ತಂತೂ ಕೂಡ ಹೇಳಲಿಕ್ಕೆ ಆ ನಾಲಿಗೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಯಾವ ನಾಲಿಗೆಯಿಂದ, ಯಾವ ಬಾಯಿಯಿಂದ ನಾವು ಇತರರನ್ನು ನೋಯಿಸಿದ್ದರೆ, ಅದೇ ಬಾಯಿಯಿಂದ ಆ ನಮ್ಮ ನೋವು ಉಂಟು ಮಾಡಿದಂಥ ಅಥವಾ ನೋವಿಗೆ ಒಳಪಡಿಸಿದಂಥ ವ್ಯಕ್ತಿಯಿಂದ ನಾವು ಕ್ಷಮೆಯನ್ನು ಕೇಳೋಣ. ಕ್ಷಮೆ ಕೇಳುವುದು ನಮ್ಮನ್ನು ಚಿಕ್ಕದಾಗಿ ಮಾಡುವುದಿಲ್ಲ, ನಮ್ಮನ್ನು ಕೀಳಾಗಿ ಮಾಡುವುದಿಲ್ಲ. ಖಂಡಿತವಾಗಿಯೂ ನಾವು ಅವರ ಮಿತ್ರತ್ವವನ್ನು ಪುನಃ ಒಂದ್ಸಲ ಪಡೆಯಲಿಕ್ಕೆ ಆ ಮಾತುಗಳು ಖಂಡಿತವಾಗಿ ಉಪಯೋಗ ಆಗುತ್ತವೆ. ಕ್ಷಮೆ, ಸಾರಿ ಅಂತ ಹೇಳುವುದು ಖಂಡಿತವಾಗಿಯೂ ನಮ್ಮನ್ನು ಎಂದಿಗೂ ಕೂಡ ಕೀಳು ಮಾಡುವುದಿಲ್ಲ. ಬದಲಾಗಿ ನಾವು ಕಳೆದುಕೊಂಡಂಥ ಮಿತ್ರತ್ವವನ್ನು, ಆ ಪ್ರೀತಿಯನ್ನು ಗಳಿಸಲಿಕ್ಕೆ ನಮಗೆ ಅದು ಸಾಧ್ಯ ಮಾಡುತ್ತದೆ. ಅದಕ್ಕಾಗಿ ಪ್ರಿಯರೇ, ನಾವು ದೇವರು ನೀಡಿದಂಥ ಈ ಎರಡು ಅದ್ಭುತ ಶಕ್ತಿಗಳು, ಕೇಳುವಂಥ ಶಕ್ತಿಗಳು, ಒಳ್ಳೆಯದನ್ನು ಕೇಳುವ, ಅದೇ ಪ್ರಕಾರ ಯಾರಿಗೆ ಆ ಕೇಳಿಸುವಂಥ ಶಕ್ತಿ ಇಲ್ಲವೋ ಅದನ್ನು ಅವರಿಗೆ ಕೇಳಿಸುವ ಹಾಗೆ ಮಾಡುವ, ಎರಡನೇದಾಗಿ ನಮಗೆ ನೀಡಿದಂಥ ಈ ಮಾತನಾಡುವ ಶಕ್ತಿ ಅದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸುವ, ದೇವರನ್ನು ಹರಸಲಿಕ್ಕೆ, ಸ್ತುತಿಪಡಿಸಲಿಕ್ಕೆ ಮತ್ತು ಜನರ ಜೀವನದಲ್ಲಿ ಸಂತೋಷವನ್ನು ತರಲಿಕ್ಕೆ ಈ ಮಾತುಗಳನ್ನು ಉಪಯೋಗ ಮಾಡುವ. ಪ್ರಿಯರೇ, ಈ ಒಂದು ವರವನ್ನು ದೇವರು ನಮಗೆ ನೀಡಲಿ ಮತ್ತು ಆ ಪ್ರಕಾರ ನಾವು ನಡೆಯಲಿಕ್ಕೆ ದೇವರು ನಮಗೆ ಅನುವು ಮಾಡಿಕೊಡಲಿ ಅಥವಾ ನಮಗೆ ಬೇಕಾದಂಥ ಆಶೀರ್ವಾದ ನೀಡಲಿ ಅಂತ ನಾವು ಪ್ರಾರ್ಥಿಸುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ಕಿವುಡನನ್ನು, ಮೂಗನನ್ನು ಎಫ್ಫತ ತೆರೆಯಲಿ ಅಂತ ಹೇಳಿಕೊಂಡು ಆತನಿಗೆ ಕೇಳುವಂಥ ಅಥವಾ ಮಾತನಾಡುವಂಥ ಶಕ್ತಿಯನ್ನು ಕೊಟ್ಟರು. ನೀವು ನಮಗೆ ಕೇಳುವಂಥ ಹಾಗೂ ಮಾತನಾಡುವಂಥ ಶಕ್ತಿಯನ್ನು ನೀಡಿದ್ದೀರಿ. ಅದಕ್ಕಾಗಿ ನಿಮಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವನದಲ್ಲಿ ನೀವು ನೀಡಿದಂಥ ಈ ಅದ್ಭುತವಾದ ಶಕ್ತಿಯು ಜನರ ಜೀವನದಲ್ಲಿ ಸಂತೋಷ ನೀಡಲಿಕ್ಕೆ, ಹರುಷ ತುಂಬಲಿಕ್ಕೆ, ಹುರುಪು ತುಂಬಲಿಕ್ಕೆ, ಉಪಯೋಗ ಮಾಡಲು ಬೇಕಾದಂಥ ಆಶೀರ್ವಾದವನ್ನು ನಮಗೆ ದಯಪಾಲಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಆತ್ಮೀಯರೇ, ನಮ್ಮೆಲ್ಲ ಕಷ್ಟ ಸಂಕಷ್ಟಗಳನ್ನು, ದುಃಖ ದುಮ್ಮಾನ ನಿರಾಶೆಗಳನ್ನು ಪ್ರಭು ಯೇಸುಸ್ವಾಮಿಯ ಚರಣಗಳಿಗೆ ಅರ್ಪಿಸೋಣ. ಅವರು ನಮಗೆ ಅಭಯ ನೀಡಿ ನಮ್ಮನ್ನು ಸಲಹುವರು. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು ನಮಗೆ ಕಳುಹಿಸಿರಿ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳಿಗೆ ಸಂಪರ್ಕಿಸಿ ವಂದನೀಯ ಸ್ವಾಮಿ ಆಂಡ್ರೂ ಡಿಸೋಜಾ, ದೂರವಾಣಿ ಸಂಖ್ಯೆ 9481085611, 9482111794.